ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸಂಕಲ್ಪ ಸಪ್ತಾಹದ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ನಿಮಗೆ ಗೊತ್ತು, ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ 2 ಅಕ್ಟೋಬರ್ 2023ಕ್ಕೆ ಏನ್ ಮಾಡಿದ್ರು ಅಂದ್ರೆ ಭಾರತ ಮಂಡಪ ಏನಿದೆ, ಈ ಭಾರತ ಮಂಡಪದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಸಂಕಲ್ಪ ಸಪ್ತಾಹ ಏನಿದೆ ಅಲ್ಲ, ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು. ಸೊ ನೋಡ್ರಿ, ಭಾರತ ಮಂಡಪ ಇದೆಲ್ಲ ಇದನ್ನೇನಪ್ಪ ಅಂದ್ರೆ G20 ಕಾರ್ಯಕ್ರಮಕ್ಕೋಸ್ಕರ ಸಿದ್ಧಗೊಳಿಸಿದ್ರಲ್ಲ, ಈ ಒಂದು ಭಾರತ ಮಂಡಪದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಸಂಕಲ್ಪ ಸಪ್ತಾಹ ಕಾರ್ಯಕ್ರಮವನ್ನ ಜಾರಿಗೊಳಿಸ್ತಾರೆ ಅಥವಾ ಅದನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಹಾಗಾದ್ರೆ ಏನಿದು ಸಂಕಲ್ಪ ಸಪ್ತಾಹ ಅಂತಂದ್ರೆ ನೋಡ್ರಿ, ಸಂಕಲ್ಪ ಸಪ್ತಾಹದ ಉದ್ದೇಶ ಏನಪ್ಪ ಅಂದ್ರೆ ಈ ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಏನಿದೆ. ಸೊ ಇಲ್ಲಿ ಆಸ್ಪಿರೇಷನ್ ಅಂದ್ರೆ ಏನಂತ ಕರಿಬಹುದು ಅಂದ್ರೆ ಆಕಾಂಕ್ಷೆ ಅಂತ ಕರಿಬಹುದು. ಈಗ ನೋಡೋದ್ರೆ ಯಾರಾದ್ರೂ ಆಸ್ಪಿರೆಂಟ್ ಇದ್ರೆ ಅವನ್ನ ಆಕಾಂಕ್ಷೆ ಅಂತ ಕರಿತೀವಲ್ಲ, ಅದೇ ತರನಾಗಿ ಆಸ್ಪಿರೇಷನ್ ಅಂದ್ರೆ ಆಕಾಂಕ್ಷೆ ಆಗಿರುವಂತ ಬ್ಲಾಕ್ ಅಂದ್ರೆ ನೋಡ್ರಿ, ಈಗ ವಿಲೇಜ್ ಬ್ಲಾಕ್ ಜಿಲ್ಲಾ ಅಂತ ಬರುತ್ತೆ. ಸೊ ನೋಡ್ರಿ, ವಿಲೇಜ್ ಅಂದ್ರೆ ಹಳ್ಳಿ, ಬ್ಲಾಕ್ ಅಂದ್ರೆ ತಾಲೂಕು, ಈ ಜಿಲ್ಲಾ ಅಂದ್ರೆ ಜಿಲ್ಲೆ ಆಗುತ್ತೆ. ಸೊ ಇಲ್ಲಿ ಬ್ಲಾಕ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ತಾಲೂಕು ಅಂದ್ರೆ ಆಕಾಂಕ್ಷವಾಗಿರುವಂತಹ ತಾಲೂಕುಗಳ ಒಂದು ಕಾರ್ಯಕ್ರಮ, ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಅಂತ ನಾವ್ ಇದಕ್ಕೆ ಕರಿತೀವಿ. ಸೊ ನೋಡ್ರಿ, ಈ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮ ಏನಿದೆಲ್ಲ ಇದನ್ನೇನಪ್ಪ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ನಾವು ಜಾರಿಗೊಳಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಇದನ್ನ ಜಾರಿಗೊಳಿಸೋದು ಜೊತೆಗೆ ಏನಪ್ಪಾ ಅಂದ್ರೆ ಯಾವ ತರನಾಗಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು, ಏನೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರೆ ಇದು ಕಾರ್ಯ ಸುಸಜ್ಜಿತವಾಗಿರುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಡೋದಂದ್ರೆ ಒಂದು ತಂತ್ರಗಾರಿಕೆಯನ್ನ ಮಾಡೋದು. ಅಂದ್ರೆ ಈ ಒಂದು ತಂತ್ರಗಾರಿಕೆ ಮೇಲೆ ನಾವು ಕೆಲಸವನ್ನ ಮಾಡಿದ್ರೆ ನೋಡ್ರಿ, ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮವನ್ನು ಸುಸೂತ್ರವಾಗುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಏನ್ ಅಭಿವೃದ್ಧಿ ಹೊಂದ್ಬೇಕಲ್ಲ ಅಭಿವೃದ್ಧಿನೂ ಕೂಡ ಹೊಂದುತ್ತೆ. ಈ ತಂತ್ರಗಾರಿಕೆಗೋಸ್ಕರ ಅವ್ರು ಏನ್ ಮಾಡ್ತಿದಾರಂದ್ರೆ ಚಿಂತನ ಶಿಬಿರಗಳನ್ನ ಏರ್ಪಡಿಸಿದ್ದಾರೆ. ಈ ಚಿಂತನ ಶಿಬಿರಗಳ ಮೂಲಕ ನಾವೇನ್ ಮಾಡೋದಪ್ಪ ಅಂದ್ರೆ ಯಾವ ತರನಾಗಿ ಜಾರಿಗೆ ತರಬೇಕು, ಏನೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು, ಏನು ಕಾರ್ಯತಂತ್ರವನ್ನ ಮಾಡಿದ್ರೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕಾಗುತ್ತೆ ಅನ್ನೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಚಿಂತನ ಶಿಬಿರಗಳನ್ನ ಅವರು ಆರ್ಗನೈಸ್ ಮಾಡಿದ್ದಾರೆ. ಸೊ ನೋಡ್ರಿ, ಈ ಚಿಂತನ ಶಿಬಿರಗಳು ಏನಪ್ಪಾ ಅಂದ್ರೆ ಕೇವಲ ತಾಲೂಕು ಲೆವೆಲ್ ಗಳಲ್ಲಿ ಮಾತ್ರ ಇಲ್ಲ, ಬದಲಾಗಿ ಏನಂದ್ರೆ ಹಳ್ಳಿ ಮತ್ತೆ ತಾಲೂಕು ಲೆವೆಲ್ ಎರಡೂ ಕಡೆ ಏನಾಗಿರುತ್ತೆ ಅಂದ್ರೆ ಈ ಚಿಂತನ ಶಿಬಿರಗಳಲ್ಲಿ ಇರ್ತಾವೆ. ಸೊ ನೋಡ್ರಿ, ಇದನ್ನೇನ್ ಮಾಡ್ತಾರೆ ಅಂದ್ರೆ, ಹಾಗಾದ್ರೆ ಈ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮ ಇದೆಯಲ್ಲ, ಈ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮ ಎಷ್ಟು ಒಂದು ತಾಲೂಕುಗಳಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ನೋಡ್ರಿ, 500 ತಾಲೂಕುಗಳಲ್ಲಿ ಇದನ್ನ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಸಂಕಲ್ಪ ಸಪ್ತಾಹ ಅನ್ನೋ ಒಂದು ಕಾರ್ಯಕ್ರಮ ಏನ್ ಮಾಡ್ತಾರೆ ಅಂದ್ರೆ ಪ್ರತಿದಿನ ಒಂದೊಂದು ಥೀಮ್ ಮೇಲೆ ಕೆಲಸ ಮಾಡುತ್ತೆ. ಒಟ್ಟು 6 ದಿನ ಇದೆ ನೋಡ್ರಿ, ಈ 6 ದಿನ ಏನ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಥೀಮ್ ಮೇಲೆ ಇದು ಕೆಲಸ ಮಾಡುತ್ತೆ. ಸೊ ಅಕ್ಟೋಬರ್ 2 ರಿಂದ 8 ರವರೆಗೆ ಅಥವಾ 3 ರಿಂದ 9 ರವರೆಗೆ ಪ್ರತಿದಿನ ಒಂದೊಂದು ಥೀಮ್ ಮೇಲೆ ಇದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಈ ಒಂದು ಥೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವೆಲ್ಲ ಆಸ್ಪಿರೇಷನಲ್ ಬ್ಲಾಕ್ಸ್ ಇದಾವಲ್ಲ ಆ ಬ್ಲಾಕ್ಸ್ ಮೇಲೆ ಇದು ಕೆಲಸವನ್ನ ಮಾಡುತ್ತೆ. ಸಂಕಲ್ಪ ಸಪ್ತಾಹವನ್ನ ಎಷ್ಟು ಬ್ಲಾಕ್ ಗಳಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ 500 ಬ್ಲಾಕ್ಸ್ಗಳಲ್ಲಿ ಅಥವಾ 500 ತಾಲೂಕುಗಳಲ್ಲಿ ಅಬ್ಸರ್ವ್ ಮಾಡ್ತಾರೆ. ಹಾಗಾದ್ರೆ ಏನೇನು ಥೀಮ್ ಇದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ, ಮೊದಲನೇ ದಿನ ಥೀಮ್ ಏನಪ್ಪಾ ಅಂದ್ರೆ ಸಂಪೂರ್ಣ ಸ್ವಸ್ಥ ಅಂತ ಕರಿಬಹುದು. ಅಂದ್ರೆ ಸಂಪೂರ್ಣವಾಗಿ ನಾವೇನ್ ಮಾಡೋದಂದ್ರೆ ಈ ಸ್ವಸ್ಥವಾಗಿ ಸುರಕ್ಷಿತವಾಗಿರುವಂತದ್ದು ಮೊದಲನೇ ದಿನದ ಥೀಮ್ ಆಗಿದ್ರೆ, ಎರಡನೇ ದಿನದ ನೋಡ್ರಿ ಸುಪೋಷಿತ ಪರಿಹಾರ ಅಂದ್ರೆ ಪೋಷಕಾಂಶಗಳಿಂದ ಕೂಡಿದಂತ ಪರಿಹಾರ ಪರಿವಾರ ಅಂತ ಕರಿತೀವಿ ನಾವು ನೋಡ್ರಿ. ಸುಪೋಷಿತ ಪರಿವಾರ ಅಂದ್ರೆ ಸಂಪೂರ್ಣವಾಗಿ ಪೋಷಕಾಂಶಗಳಿಂದ ಕೂಡಿದಂತ ಪರಿವಾರ ಅಂದ್ರೇನು, ಕುಟುಂಬಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪರಿವಾರ ಅಂತ ಕರಿತೀವಿ. ಮೂರನೇ ದಿನದ ಥೀಮ್ ಏನಪ್ಪಾ ಅಂದ್ರೆ ಸ್ವಚ್ಛತೆ, ನಮ್ಮ ಸ್ವಚ್ಛತೆ ಬಗ್ಗೆ ಏನು ಮೂರನೇ ದಿನದ ಥೀಮ್ ಇದೆ. ಅದೇ ತರ ನೋಡ್ರಿ ನಾಲ್ಕನೇ ದಿನದ ಥೀಮ್ ಏನಪ್ಪಾ ಅಂದ್ರೆ ಕೃಷಿ. ಅಂದ್ರೆ ಈಗೇನು ಕೆಲವೊಂದಿಷ್ಟು ಜನ ಕೃಷಿಯಿಂದ ಹೊರಗಡೆ ಬರ್ತಿದ್ದಾರೆ ಅಥವಾ ಈ ಅಗ್ರಿಕಲ್ಚರ್ ಏನ್ ಮಾಡ್ತಾ ಇದ್ದಲ್ಲ ಅದರ ಅವೇರ್ನೆಸ್ ಮೂಡಿಸೋ ಸಂಬಂಧ ನೋಡ್ರಿ ಕೃಷಿಯ ಕಾರ್ಯಕ್ರಮವನ್ನ ಹಾಕೊಂಡಿದ್ರೆ, 5ನೇ ದಿನದ ಥೀಮ್ ಏನಪ್ಪಾ ಅಂದ್ರೆ ಶಿಕ್ಷಾ ಅಥವಾ ಶಿಕ್ಷಣ ಅಂತ ನಾವೇನ್ ಕರಿತೀವಲ್ಲ ಈ 5ನೇ ದಿನದ ಥೀಮ್ ಶಿಕ್ಷಾ ಆಗಿದ್ರೆ, 6ನೇ ದಿನದ ಥೀಮ್ ಏನಾಗಿದೆಪ್ಪ ಅಂದ್ರೆ ಸಮೃದ್ಧಿ ದಿವಸ. 6ನೇ ದಿನದ ಥೀಮ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಸಮೃದ್ಧಿ ದಿವಸವಾಗಿದೆ. ಹಾಗಾಗಿ ನೋಡ್ರಿ ಪ್ರತಿಯೊಂದು ದಿನನೂ ಕೂಡ ಏನಪ್ಪಾ ಅಂದ್ರೆ ಪ್ರತಿಯೊಂದು ಥೀಮ್ ಮೇಲೆ ಇಲ್ಲಿ ಕೆಲಸ ಮಾಡ್ತಾರೆ. ಅದೇ ತರ ನೋಡ್ರಿ 6ನೇ ದಿನ ಏನಿದೆ ಅಥವಾ ಲಾಸ್ಟ್ ಡೇ ಏನಿದೆಯಲ್ಲ ಆ ಲಾಸ್ಟ್ ಡೇ ಏನಂತ ಸೆಲೆಬ್ರೇಷನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸಮಾವೇಶ ಸಮಾರೋಹ ಅಂತ ಕರೀತಾರೆ. ಅಂದ್ರೆ ನೋಡ್ರಿ ಒಂದು ಕಾರ್ಯಕ್ರಮವನ್ನ ನಾವು ಸಮಾವೇಶವನ್ನ ಏನಪ್ಪಾ ಅಂದ್ರೆ ಈ ಒಂದು ಸಮಾರೋಹ ಮಾಡೋದು ಅಂದ್ರೆ ಅದನ್ನ ಎಂಡ್ ಮಾಡೋದಕ್ಕೆ ನಾವೇನ್ ಕರಿತೀವಲ್ಲ ಅದೇ ತರನಾಗಿ ಈ ಕಾರ್ಯಕ್ರಮವನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸಮಾರೋಹ ಮಾಡ್ತಾರೆ. ಸೊ ಇದು ಲಾಸ್ಟ್ ಡೇ ಇರುತ್ತೆ. ಈ ಡೇ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಕೂಡಿ ಅದನ್ನ ಸೆಲೆಬ್ರೇಷನ್ ಅಥವಾ ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ನೋಡ್ರಿ ಈ ಒಂದು ಪಾರ್ಟಿಸಿಪೇಷನ್ ಇದೆಯಲ್ಲ, ಈ ಪಾರ್ಟಿಸಿಪೇಷನ್ ಅಲ್ಲಿ ಎಷ್ಟು ಜನ ಭಾಗವಹಿಸ್ತಾರ ಅಂದ್ರೆ ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂದ್ರೆ 2 ಅಕ್ಟೋಬರ್ 2023ಕ್ಕೆ ಏನಪ್ಪಾ ಅಂದ್ರೆ ಆಲ್ರೆಡಿ ನೋಡ್ರಿ 3,000 ಜನ ಬೇರೆ ಬೇರೆ ಕಡೆಯಿಂದ ಬಂದಂತ ಏನಪ್ಪಾ ಅಂದ್ರೆ ಪಂಚಾಯತ್ ಲೆವೆಲ್, ಬ್ಲಾಕ್ ಲೆವೆಲ್ ಮತ್ತೆ ಏನಪ್ಪಾ ಅಂದ್ರೆ ಡಿಸ್ಟಿಕ್ ಲೆವೆಲ್ ರೆಪ್ರೆಸೆಂಟೇಷನ್ ಏನಿದಾರಲ್ಲ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಪ್ರತಿನಿಧಿಗಳಂತ ನಾವೇನ್ ಕರಿತೀವಿ, ಈ ಪ್ರತಿನಿಧಿಗಳು ಏನ್ ಮಾಡಿದಾರೆ ಅಂದ್ರೆ ಭಾರತ ಮಂಡಪದಲ್ಲಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಹಾಗಾದ್ರೆ ಏನಿದು ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮ ಅಂದ್ರೆ ನೋಡ್ರಿ,
ಈ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮವನ್ನು ಯಾವಾಗ ಲಾಂಚ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಈ ಒಂದು ಚೀಫ್ ಸೆಕ್ರೆಟರಿದು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಇರುತ್ತೆ. ಆ ನ್ಯಾಷನಲ್ ಕಾನ್ಫರೆನ್ಸ್ ಯಾವಾಗಿರುತ್ತಪ್ಪ ಅಂದ್ರೆ 5ರಿಂದ 7ನೇ ಜನವರಿ 2023 ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮದ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿ ಲಾಂಚ್ ಮಾಡ್ತಾರೆ. ಸೊ ನೋಡ್ರಿ, ಇದೇನಂತ ಕರಿತೀವಪ್ಪ ಅಂದ್ರೆ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. ಇದೊಂದು ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಥವಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಸೊ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವೆಲ್ಲ ತಾಲೂಕುಗಳಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂತಾ ಇಲ್ಲ, ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ಅಲ್ಲಿ ನೋಡ್ರಿ ಅಭಿವೃದ್ಧಿ ಏನ್ ಹೊಂತಾ ಇಲ್ಲ. ಈ ಕೆಳಗಿನ ಫಾರ್ ಎಕ್ಸಾಂಪಲ್ ನೋಡ್ರಿ, ಹೆಲ್ತ್ ಇರ್ಬೋದು, ನ್ಯೂಟ್ರಿಷನ್ಸ್ ಇರ್ಬೋದು, ಎಕನಾಮಿ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಈ ತರದ ಪ್ಯಾರಾಮೀಟರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಆ ತಾಲೂಕುಗಳಲ್ಲಿ ಯಾವುದೇ ತರನಾದ ಅಭಿವೃದ್ಧಿ ಆಗಿರ್ಲಿಲ್ಲ, ಅದು ಹಿಂದುಳಿದಿತ್ತಂದ್ರೆ ಆ ಒಂದು ಹಿಂದುಳಿದಂತ ತಾಲೂಕುಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ಮುಂದೆ ತರಕ್ಕೆ ನಾವೇನೆಲ್ಲ ಯೋಜನೆಗಳನ್ನ ಹಾಕೋಬೇಕು, ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೋಬೇಕಲ್ಲ, ಆ ಒಂದು ಬೇಸಸ್ ಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮವನ್ನ ಇನಿಷಿಯೇಟಿವ್ಸ್ ನ ತಂದಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಇದನ್ನ ಯಾವಾಗ ಅನೌನ್ಸ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಅನೌನ್ಸ್ ಮಾಡಿದ್ ಯಾವಾಗ ಅಂದ್ರೆ ನೋಡ್ರಿ, ಯೂನಿಯನ್ ಬಜೆಟ್ ಅಥವಾ ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ 2022 ಮತ್ತೆ 2023ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗಾದ್ರೆ ಇದನ್ನ ಯಾವ ಒಂದು ಬೇಸಸ್ ಮೇಲೆ ಜಾರಿಗೆ ತಂದ್ರು, ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮ ಏನಿದೆಲ್ಲ ಇದನ್ನ ಯಾವ ಒಂದು ಬೇಸಸ್ ಮೇಲೆ ಜಾರಿಗೆ ತಂದ್ರ ಅಂದ್ರೆ ನೋಡ್ರಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಅಂತ ಹೇಳಿ ಮಾಡಿದ್ರು, ಅದನ್ನ 2018ರಲ್ಲಿ ಲಾಂಚ್ ಮಾಡಿದ್ರು. ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಏನ್ ಸಕ್ಸಸ್ ಆಯ್ತಲ್ಲ, ಈ ಸಕ್ಸಸ್ ಬೇಸ್ ಮೇಲೆ ಏನ್ ಮಾಡಿದ್ರು ಅಂದ್ರೆ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದಾರೆ. ಸೊ ನೋಡ್ರಿ, ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಇದೆಯಲ್ಲ, ಇದು ಒಟ್ಟು ಎಷ್ಟು ಡಿಸ್ಟ್ರಿಕ್ಟ್ ಗಳಲ್ಲಿ ಲಾಂಚ್ ಮಾಡಿದ್ರಪ್ಪ ಅಂದ್ರೆ 112 ಜಿಲ್ಲೆಗಳಲ್ಲಿ ಇದನ್ನ ಲಾಂಚ್ ಮಾಡ್ತಾ ಹೋಗಿದ್ರು. ಈಗ ನೋಡ್ರಿ, ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮ ಇದೆಯಲ್ಲ, ಇದು ಒಟ್ಟು ಎಷ್ಟು ಜಿಲ್ಲೆಗಳನ್ನ ಕವರ್ ಮಾಡುತ್ತಪ್ಪ ಅಂದ್ರೆ ನೋಡ್ರಿ, ಓವರ್ ಆಲ್ ನೋಡ್ರಿ ನಮ್ಮ ದೇಶದಲ್ಲಿರುವಂತಹ 500 ಜಿಲ್ಲೆಗಳನ್ನ ಇದು ಕವರ್ ಮಾಡುತ್ತೆ. ಈ 500 ಜಿಲ್ಲೆಗಳು ಏನ್ ಮಾಡ್ತಾವ ಅಂದ್ರೆ 31 ರಾಜ್ಯಗಳಿಂದ ಇವೇನಪ್ಪ ಅಂದ್ರೆ 500 ಜಿಲ್ಲೆಗಳು ಬರ್ತಾ ಇದಾವೆ. ಈ 31 ರಾಜ್ಯಗಳು ಮತ್ತೆ ಏನಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳೇನಿದೆಯಲ್ಲ, ಆ ಕೇಂದ್ರಾಡಳಿತ ಪ್ರದೇಶಗಳಿಂದ ಇವೇನಾಗ್ತಿದ್ವು ಅಂದ್ರೆ 500 ಜಿಲ್ಲೆಗಳಲ್ಲಿ ಬರ್ತಾ ಇದಾವೆ. ಜೊತೆಗೆ ನೋಡ್ರಿ, ಇದರಲ್ಲಿ ಹಾಫ್ ಆಫ್ ದ ಬ್ಲಾಕ್ಸ್ ಅಂದ್ರೆ ನೋಡ್ರಿ ಅರ್ಧಕ್ಕಿಂತ ಹೆಚ್ಚಿನ ತಾಲೂಕುಗಳು ಏನಪ್ಪಾ ಅಂದ್ರೆ ಕೇವಲ 6 ರಾಜ್ಯಗಳಿಂದ ಬರ್ತಾ ಇದಾವೆ. ಸೊ ಯಾವೆಲ್ಲ 6 ರಾಜ್ಯಗಳಿಂದ ನಾವು ಬರ್ತಾ ಇದೆ ಅಂತ ನೋಡೋದಾದ್ರೆ ನೋಡ್ರಿ, ಉತ್ತರ ಪ್ರದೇಶದಿಂದ ಏನಪ್ಪಾ ಅಂದ್ರೆ 68 ತಾಲೂಕುಗಳು ಬಂದ್ರೆ, ಬಿಹಾರದಿಂದ ನೋಡ್ರಿ ನಮಗೆ 61 ತಾಲೂಕುಗಳು ಬರ್ತಾ ಇದೆ. ಅದೇ ತರನಾಗಿ ಮಧ್ಯಪ್ರದೇಶದಿಂದ ನಮಗೆ ಎಷ್ಟು ತಾಲೂಕುಗಳು ಬರ್ತಾ ಇದೆ ಅಂದ್ರೆ 42 ತಾಲೂಕುಗಳು ಬರ್ತಾ ಇದೆ. ಜಮ್ಮು ಅಂಡ್ ಕಾಶ್ಮೀರದಿಂದ ನಮಗೆ ಏನಪ್ಪಾ ಅಂದ್ರೆ 34 ತಾಲೂಕು ಬಂದ್ರೆ, ಒಡಿಶಾದಿಂದ ನಮಗೆ ನೋಡ್ರಿ 29 ತಾಲೂಕುಗಳು ಬರ್ತಾ ಇದೆ. ಜೊತೆಗೆ ಲಾಸ್ಟ್ ಆಗಿ ಏನಪ್ಪಾ ಅಂದ್ರೆ ವೆಸ್ಟ್ ಬೆಂಗಾಲ್ ಇಂದ ನಮಗೆ ನೋಡ್ರಿ 29 ತಾಲೂಕು ಬರ್ತಾ ಇದೆ. ಈ ಇಷ್ಟೆಲ್ಲ ಏನ್ ಆಸ್ಪಿರೇಷನಲ್ ತಾಲೂಕುಗಳಿದೆಲ್ಲ, ಇವು ಕೇವಲ ಏನಪ್ಪಾ ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ತಾಲೂಕುಗಳು ಏನಪ್ಪಾ ಅಂದ್ರೆ ಈ 6 ತಾಲೂಕುಗಳಿಂದ ಬರ್ತಾ ಇದೆ. ಜೊತೆಗೆ ನೋಡ್ರಿ, ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೋದಪ್ಪ ಅಂದ್ರೆ, ಇನ್ ಕೇಸ್ ಕೇಂದ್ರ ಸರ್ಕಾರದವರು ಯಾವ್ದಾದ್ರು ತಾಲೂಕುಗಳನ್ನ ಬಿಟ್ಟಿದ್ದಾರೆ, ಹಿಂದುಳಿದ ಪಟ್ಟಿಯಿಂದ ಬಿಟ್ಟಿದ್ದಾರೆ ಅಂದ್ರೆ ಅವರೆಲ್ಲ ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನ ಆಡ್ ಮಾಡುವಂತ ಅಧಿಕಾರ ಕೊಟ್ಟಿದ್ದಾರೆ, ಅಂದ್ರೆ ಆ ಪಟ್ಟಿಗೆ ಸೇರಿಸುವಂತ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಆಸ್ಪಿರೇಷನ್ ಬ್ಲಾಕ್ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡ್ವಿ. ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮವನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ನೋಡ್ರಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮದ ಮೇಲೆ ಈಗ ಏನ್ ಮಾಡಿದ್ರು ಅಂದ್ರೆ ಆಸ್ಪಿರೇಷನಲ್ ಬ್ಲಾಕ್ ಕಾರ್ಯಕ್ರಮವನ್ನ ಏನ್ ಜಾರಿಗೆ ತಂದಿದ್ರಲ್ಲ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ನೋಡ್ರಿ, ಇದನ್ನ ಯಾವಾಗ ಲಾಂಚ್ ಮಾಡ್ತಾರಪ್ಪ ಅಂದ್ರೆ ಜನವರಿ 2018ಕ್ಕೆ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಿರುತ್ತೆ ಅಂದ್ರೆ ನೋಡ್ರಿ, ಈ ಒಂದು ಹಿಂದುಳಿದ ಜಿಲ್ಲೆಗಳೇನಿರುತ್ತೆ, ಆ ಹಿಂದುಳಿದ ಜಿಲ್ಲೆಗಳನ್ನ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಪಡಿಸೋದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಇಲ್ಲೇನಪ್ಪ ಅಂದ್ರೆ ಆಸ್ಪಿರೇಷನ್ಸ್ ಅಂದ್ರೆ ನೋಡ್ರಿ, ಈಗ ಹಿಂದುಳಿದ ಜಿಲ್ಲೆಗಳಂತಂದ್ರೆ ಅದು ನೆಗೆಟಿವ್ ಆಗುತ್ತೆ, ಅಥವಾ ಬದಲಾಗಿ ಏನಪ್ಪಾ ಅಂದ್ರೆ ಆಕಾಂಕ್ಷೆ ಆಗಿರುವಂತ ಜಿಲ್ಲೆ ಅಂತ ಕರೆದ್ರೆ ಏನಾಗಿತ್ತು ಅಂದ್ರೆ ಅದು ಪಾಸಿಟಿವ್ ವೇದ ಕಾಣಿಸುತ್ತೆ. ಹಾಗಾಗಿ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಮುಖ್ಯ ಉದ್ದೇಶ ಏನಿರೋದಪ್ಪ ಅಂದ್ರೆ, ಈಗ ನೀವು ಜಿಲ್ಲೆಗಳ ಮಧ್ಯೆ ನೋಡಿದ್ರೆ ಇಲ್ಲೇನಿದೆ ನೋಡ್ರಿ, ಹೆಟ್ರೋಜೆನಿಸಿಟಿ ಇದೆ. ಅಂದ್ರೆ ನೋಡ್ರಿ, ಅಭಿವೃದ್ಧಿ ಅನ್ನೋದು ಏನಪ್ಪಾ ಅಂದ್ರೆ ಏಕರೂಪವಾಗಿಲ್ಲ, ಬದಲಾಗಿ ಏನಾಗಿದೆ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಆಗಿದೆ, ಒಂದು ಜಿಲ್ಲೆಯಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಕಡಿಮೆ ಅಭಿವೃದ್ಧಿ ಆಗಿದೆ. ಈಗ ಕರ್ನಾಟಕದ ಎಕ್ಸಾಂಪಲ್ ತೆಗೆದುಕೊಂಡ್ರೆ ನೋಡ್ರಿ, ಕೆಲವೊಂದಿಷ್ಟು ಜಿಲ್ಲೆಗಳು ಏನಪ್ಪಾ ಅಂದ್ರೆ ಹೆಚ್ಚು ಅಭಿವೃದ್ಧಿಯನ್ನ ಹೊಂದಿದ್ರೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳು ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಅಭಿವೃದ್ಧಿಯನ್ನ ಹೊಂದಿದ್ದಾವೆ. ಈ ಹೆಟ್ರೋಜೆನಿಸಿಟಿ ಏನಿದೆ ಅಂದ್ರೆ ಈ ಒಂದು ತಾರತಮ್ಯ ಏನಿದೆಯಲ್ಲ, ಈ ತಾರತಮ್ಯವನ್ನ ತೊಲಗಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಎಲ್ಲಾ ಜಿಲ್ಲೆಗಳು ಕೂಡ ಏನಾಗಬೇಕಂದ್ರೆ ಸಂಪೂರ್ಣವಾಗಿ ಒಂದೇ ತರನಾಗಿ ಒಂದೇ ಹಂತದಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಆಗಬೇಕನ್ನೋದೇ ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗಾದ್ರೆ ಯಾವ ತರನಾಗಿ ಇದನ್ನ ಮಾಡ್ತಾರೆ? ಈಗ ನಾವೇನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತ ಹೇಳಿದ್ವಿ, ಬಟ್ ಇದನ್ನ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ನೋಡ್ರಿ, ಮಾಸ್ ಮೂವ್ಮೆಂಟ್ ಮೂಲಕ ಮಾಡ್ತಾರೆ. ಅಂದ್ರೆ ಜನಸಾಗರವನ್ನ ಬಳಸ್ಕೊಂಡು ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನು ಮತ್ತೆ ಏನೇನ್ ಫೀಚರ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಆಮೇಲೆ ಈ ಕಾರ್ಯಕ್ರಮವನ್ನು ಯಾವ ತರನಾಗಿ ತರ್ತಾರೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು
ಬೇರೆ ಬೇರೆ ಯೋಜನೆಗಳನ್ನ ತರುತ್ತಾ ಅಥವಾ ಏನೆಲ್ಲಾ ಸ್ಟ್ರಾಟಜಿನ ಇಲ್ಲಿ ಹೊಂದಿದೆ ಅಂದ್ರೆ ನೋಡ್ರಿ, ಮೊದಲನೇದಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ಯೋಜನೆಗಳೇನಿದೆಯಲ್ಲ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕನ್ವರ್ಜೆನ್ಸ್ ಮಾಡ್ತಾರೆ, ಅಂದ್ರೆ ಎರಡನ್ನೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರೋಡೀಕರಣ ಮಾಡ್ತಾರೆ, ಎರಡನ್ನು ಕೂಡಿಸಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಈಗ ನೋಡ್ರಿ, ಕೇಂದ್ರ ಸರ್ಕಾರ ಒಂದು ಉದ್ದೇಶದ ಮೇಲೆ ಅಥವಾ ಒಂದು ಕೃಷಿ ಮೇಲೆ ಏನಪ್ಪ ಅಂದ್ರೆ ಒಂದು ಯೋಜನೆಯನ್ನ ತಂದಿರುತ್ತೆ, ರಾಜ್ಯ ಸರ್ಕಾರ ಒಂದು ಯೋಜನೆ ತಂದಿರುತ್ತೆ, ಎರಡೂ ಕೂಡ ಒಂದೇ ಉದ್ದೇಶವನ್ನ ಹೊಂದಿದ್ರೂ ಸಹ ಏನಪ್ಪಂದ್ರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಬೇಗ ಆಗಲ್ಲ. ಹಾಗಾಗಿ ನೋಡ್ರಿ, ಕೇಂದ್ರ ಮತ್ತೆ ರಾಜ್ಯದ ಯೋಜನೆಗಳೇನಿದೆಲ್ಲ ಅದನ್ನ ಎರಡನ್ನು ಕೂಡೀಕರಣ ಮಾಡಿ ಒಂದೇ ಯೋಜನೆಯನ್ನ ಮಾಡೋದು. ಜೊತೆಗೆ ನೋಡ್ರಿ, ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಕೊಲಾಬ್ರೇಷನ್ಸ್ ಮಾಡೋದು. ಏನ್ ಕೊಲಾಬ್ರೇಷನ್ಸ್ ಅನ್ನ ಮಾಡ್ತಾರಪ್ಪ ಅಂದ್ರೆ, ಏನು ಒಟ್ಟೊಟ್ಟಿಗೆ ಕೆಲಸ ಮಾಡೋದಪ್ಪ ಅಂದ್ರೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರಿಗಳೇನಿದ್ದಾರೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ಬೋದು ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರಿಗಳೇನಪ್ಪ ಅಂದ್ರೆ ಒಟ್ಟೊಟ್ಟಿಗೆ ಕೆಲಸ ಮಾಡೋದು. ಜೊತೆಗೆ ಏನಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಏನಿದ್ದಾರೆ, ಡಿಸಿಗಳೇನಿದಾರಲ್ಲ ಅವ್ರ ಜೊತೆ ಕೆಲಸ ಮಾಡೋದು. ಮೂರನೇದಾಗಿ ಏನ ಮಾಡೋದಪ್ಪ ಅಂದ್ರೆ, ಈ ಯಾವೆಲ್ಲ ಡಿಸ್ಟ್ರಿಕ್ಟ್ ಗಳನ್ನ ಏನಪ್ಪ ಅಂದ್ರೆ ಆಸ್ಪಿರೇಷನ್ಸ್ ಮಾಡಿದರೆ ಅವುಗಳ ಮಧ್ಯೆ ಏನ್ ಮಾಡೋದಂದ್ರೆ ಒಂದು ಕಾಂಪಿಟೇಷನ್ಸ್ ಅಥವಾ ಏನಪ್ಪ ಅಂದ್ರೆ ಸ್ಪರ್ಧೆಯನ್ನ ಏರ್ಪಡಿಸೋದು. ಇವುಗಳನ್ನ ಸ್ಪರ್ಧೆಯನ್ನ ಏರ್ಪಡಿಸಿ ಏನಪ್ಪ ಅಂದ್ರೆ ಯಾವ ಜಿಲ್ಲೆ ಹೆಚ್ಚು ಅಭಿವೃದ್ಧಿನ ಹೊಂದುತ್ತೆ ಅಂತ ಹೇಳಿ ಏನ್ ಮಾಡೋದಂದ್ರೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸೋದ್ರ ಮೂಲಕ ಏನಪ್ಪ ಅಂದ್ರೆ ಆ ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಹೋಗೋದು. ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ರಿ, ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಫೋಕಸ್ ಅನ್ನ ಕೊಟ್ಟಿರೋದ್ರಿಂದ, ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿರೋದ್ರಿಂದ ನೋಡ್ರಿ, ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಏನು ಸ್ಟ್ರೆಂತ್ ಇದೆ, ಆ ಜಿಲ್ಲೆಯ ಬಲ ಏನು, ಆ ಮತ್ತೆ ಆ ಜಿಲ್ಲೆಯದ ಏನಪ್ಪ ಅಂದ್ರೆ ಆ ಸ್ಟ್ರೆಂತ್ ಅಲ್ಲದೆ ವೀಕ್ನೆಸ್ ಏನು, ಅಂದ್ರೆ ಅವರ ವೀಕ್ನೆಸ್ ಏನು ಬಲ ಏನು ಅಂತ ನೋಡ್ತಾರೆ. ಸೊ ನೋಡ್ರಿ, ಇಲ್ಲಿ ಬಲ ಏನಿದೆಯಲ್ಲ ಅದನ್ನ ಬಿಟ್ಟು ವೀಕ್ನೆಸ್ ಇರೋ ಪಾಯಿಂಟ್ ಅಲ್ಲಿ ಏನೆಲ್ಲ ತಪ್ಪುಗಳಾಗ್ತಾ ಇದೆ, ಯಾಕೆ ಈ ಜಿಲ್ಲೆ ಇಷ್ಟು ಹಿಂದುಳಿದಿದೆ, ಇದಕ್ಕೆ ಮುಖ್ಯ ಕಾರಣ ಏನು, ಇಲ್ಲಿ ಯಾಕಿನ್ನೂ ಇದು ವೀಕ್ ಆಗಿದೆ, ಇದಿನ್ನೂ ಯಾಕೆ ಸ್ಟ್ರಾಂಗ್ ಆಗಿಲ್ಲ, ಅವುಗಳನ್ನ ನೋಡ್ಕೊಂಡು ಏನಪ್ಪ ಅಂದ್ರೆ ಇವುಗಳ ಮೇಲೆ ಹೆಚ್ಚಿನ ಅಭಿವೃದ್ಧಿಯನ್ನ ಏರ್ಪಡಿಸ್ತಾರೆ. ಅಂದ್ರೆ ನೋಡ್ರಿ, ಒಂದು ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಮೂಲ ಸೌಕರ್ಯಗಳು ಇರಲಿಲ್ಲ ಅಂದ್ರೆ ಮೂಲ ಸೌಕರ್ಯದ ಯೋಜನೆಗಳನ್ನ ಜಾಸ್ತಿಗೆ ತಂದು ಅಲ್ಲಿ ಏನ್ ಮಾಡೋದಂದ್ರೆ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಪಡಿಸೋದು. ಒಂದು ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಆರೋಗ್ಯದ ವ್ಯವಸ್ಥೆ ಸರಿ ಇರಲಿಲ್ಲ ಅಂದ್ರೆ ಆರೋಗ್ಯದ ವ್ಯವಸ್ಥೆಗೆ ಏನ್ ಬೇಕಲ್ಲ ಆ ವ್ಯವಸ್ಥೆನ ಮಾಡ್ತಾ ಹೋಗೋದು. ಈ ತರನಾಗಿ ಏನಪ್ಪ ಅಂದ್ರೆ ಆ ಜಿಲ್ಲೆಯಲ್ಲಿ ಯಾವ್ದು ಹಿಂದುಳಿದಿದ್ದಲ್ಲ ಅದಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಹೋಗೋದು. ಆಮೇಲೆ ನೋಡ್ರಿ, ಇದನ್ನ ಇಂಪ್ರೂವ್ಮೆಂಟ್ ಆದ್ಮೇಲೆ ಏನಪ್ಪ ಅಂದ್ರೆ ರ್ಯಾಂಕ್ ಮಾಡ್ತಾ ಹೋಗುದು, ಯಾವ ಜಿಲ್ಲೆ ಎಷ್ಟು ಅಭಿವೃದ್ಧಿ ಹೊಂದಿದೆ ಅನ್ನೋದೇನಪ್ಪಂದ್ರೆ ರ್ಯಾಂಕಿಂಗ್ ಅನ್ನ ಮಾಡ್ತಾ ಹೋಗೋದು. ಸೊ ನೋಡ್ರಿ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಪ್ಪ ಅಂದ್ರೆ ಒಟ್ಟು ನೀತಿ ಆಯೋಗ ಎಷ್ಟು ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡಿತ್ತಪ್ಪ ಅಂದ್ರೆ 117 ಜಿಲ್ಲೆಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿತ್ತು. ಅವುಗಳನ್ನ ಏನ್ ಮಾಡ್ತಿತ್ತು ಅಂದ್ರೆ ಬೇರೆ ಬೇರೆ ಇಂಡಿಕೇಟರ್ಸ್ ಮೇಲೆ ಅವರು ಅಥವಾ ಬೇರೆ ಬೇರೆ ಗುಣಸೂಚಕ ಮೇಲೆ ಅವರು ಸೆಲೆಕ್ಷನ್ ಅನ್ನ ಮಾಡಿದ್ರು. ಸೊ ನೋಡ್ರಿ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರಿಯಲ್ ಟೈಮ್ ಪ್ರೋಗ್ರೆಸ್ ಅನ್ನ ಮಾಡೋದು. ಸೊ ನೋಡ್ರಿ, ರಿಯಲ್ ಟೈಮ್ ಪ್ರೋಗ್ರೆಸ್ ಅಂದ್ರೆ ನೋಡ್ರಿ, ಈಗಿನ ಮಟ್ಟಕ್ಕೆ ಅಥವಾ ಇವತ್ತಿಗೆ ಅಥವಾ ನಿನ್ನೆಗೆ ಏನ್ ಪ್ರೋಗ್ರೆಸ್ ಆಗಿದೆ, ಎಷ್ಟು ಅಭಿವೃದ್ಧಿ ಹೊಂದಿದೆಲ್ಲ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ರಿಯಲ್ ಟೈಮ್ ಪ್ರೋಗ್ರೆಸ್ ಅಂತ ಕರಿತೀವಿ. ಅದನ್ನ ನಾವು ಮಾನಿಟರ್ ಮಾಡೋದು, ನಿಯಂತ್ರಣ ಮಾಡೋದಕ್ಕೆ ರಿಯಲ್ ಟೈಮ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸೊ ಈ ರಿಯಲ್ ಟೈಮ್ ಪ್ರೋಗ್ರೆಸ್ ಅನ್ನ ಚೆಕಪ್ ಮಾಡಕ್ಕೆ ಅಥವಾ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಚೆಕಪ್ ಮಾಡಕ್ಕೋಸ್ಕರ ನೋಡ್ರಿ, ಒಟ್ಟು ಏನಪ್ಪಾ ಅಂದ್ರೆ 49 ಇಂಡಿಕೇಟರ್ಸ್ ಇದ್ವು ಇವ್ರ ಕಡೆ. ಸೊ ನೋಡ್ರಿ, 49 ಇಂಡಿಕೇಟರ್ಸ್ ಇದ್ವು. ಅದೇ ತರನಾಗಿ ಏನಪ್ಪಾ ಅಂದ್ರೆ 181 ಏನಿದ್ವಪ್ಪ ಅಂದ್ರೆ ಡಾಟಾ ಪಾಯಿಂಟ್ಸ್ ಇದ್ವು. ಈ ಡಾಟಾ ಪಾಯಿಂಟ್ಸ್ ಮೇಲೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ ಅವರು ಚೆಕ್ ಅನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನೋಡ್ರಿ, 5 ಏನಪ್ಪಾ ಅಂದ್ರೆ ಥೀಮ್ಸ್ ಅಥವಾ 5 ಏರಿಯಾಗಳನ್ನ ಏನಪ್ಪಾ ಅಂದ್ರೆ ನೀತಿ ಆಯೋಗದವರು ಸೆಲೆಕ್ಟ್ ಮಾಡಿದ್ರು. ಯಾವೆಲ್ಲ 5 ಏರಿಯಾಗಳನ್ನ ಸೆಲೆಕ್ಟ್ ಮಾಡಿದ್ರು, ಅವಕ್ಕೆ ವೇಟೇಜ್ ಅನ್ನ ಎಷ್ಟು ಕೊಟ್ಟಿದ್ರು ಅಂತ ನಾವು ನೋಡೋದಾದ್ರೆ ನೋಡ್ರಿ, ಹೆಲ್ತ್ ಅಂಡ್ ನ್ಯೂಟ್ರಿಷನ್ಸ್ಗೆ, ಆರೋಗ್ಯ ಮತ್ತೆ ಪೋಷಕಾಂಶಗಳಿಗೆ ನೋಡ್ರಿ 30% ವೇಟೇಜ್ ಅನ್ನ ಕೊಟ್ಟಿದ್ರು. ಶಿಕ್ಷಣಕ್ಕೆ, ಎಜುಕೇಶನ್ ಗೆ ಏನ್ ಮಾಡಿದ್ರಪ್ಪ ಅಂದ್ರೆ 30% ವೇಟೇಜ್ ಅನ್ನ ಕೊಟ್ಟಿದ್ರು. ಇದಾದ್ಮೇಲೆ ನೋಡ್ರಿ, ಅಗ್ರಿಕಲ್ಚರ್ ಅಂಡ್ ವಾಟರ್ ರಿಸೋರ್ಸಸ್, ಕೃಷಿ ಮತ್ತೆ ಏನಪ್ಪಾ ಅಂದ್ರೆ ನೀರಿನ ಮೂಲಕ ಏನ್ ಮಾಡಿದ್ರು ಅಂದ್ರೆ 20% ವೇಟೇಜ್ ಅನ್ನ ಕೊಟ್ಟಿದ್ರು. ಇದಾದ್ಮೇಲೆ ಫೈನಾನ್ಶಿಯಲ್ ಇನ್ಕ್ಲೂಷನ್, ಆರ್ಥಿಕ ಒಳಗೊಳ್ಳುವಿಕೆ ಅಂತ ನಾವೇನ್ ಕರಿತೀವಿ, ಫೈನಾನ್ಶಿಯಲ್ ಇನ್ಕ್ಲೂಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಆರ್ಥಿಕ ಒಳಗೊಂಡಂತೆ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಕೌಶಲ್ಯ ಅಭಿವೃದ್ಧಿ ಪಡಿಸೋದಕ್ಕೆ ಏನ್ ಮಾಡಿದ್ರು ಅಂದ್ರೆ 10% ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ವೇಟೇಜ್ ಅನ್ನ ಕೊಟ್ಟಿದ್ರು. ಇದಾದ್ಮೇಲೆ ನೋಡ್ರಿ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ನಾವೇನಂತ ಕರಿಬಹುದು ಅಂದ್ರೆ ಮೂಲ ಸೌಕರ್ಯಕ್ಕೆ 10% ವೇಟೇಜ್ ಅನ್ನ ಕೊಟ್ಟಿದ್ರು. ಒಟ್ಟು ನೋಡ್ರಿ, 30, 30, 60, 20, 20, 80, 80, 90, 90, 100 ಈ ತರನಾಗಿ ಏನ್ ಮಾಡಿದ್ರು ಅಂದ್ರೆ ವೇಟೇಜ್ ಅನ್ನ ಡಿವೈಡ್ ಮಾಡ್ತಾ ಹೋಗಿದ್ರು. ನೋಡ್ರಿ, ಇನ್ನೊಂದ್ಸರಿ ವೇಟೇಜ್ ಅನ್ನ ಹೇಳ್ತಾ ಹೋಗ್ತೀನಿ. ಹೆಲ್ತ್ ಅಂಡ್ ನ್ಯೂಟ್ರಿಷನ್ಸ್ ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ 30% ವೇಟೇಜ್ ಅನ್ನ ಕೊಟ್ಟಿದ್ರೆ, ಎಜುಕೇಶನ್ ಅಥವಾ ಶಿಕ್ಷಣಕ್ಕೆ ಏನ್ ಮಾಡಿದ್ರು ಅಂದ್ರೆ 30% ವೇಟೇಜ್ ಅನ್ನ ಕೊಟ್ಟಿದ್ರು. ಅಗ್ರಿಕಲ್ಚರ್ ಅಂಡ್ ವಾಟರ್ ರಿಸೋರ್ಸ್ಗೆ ಏನ್ ಮಾಡಿದ್ರು ಅಂದ್ರೆ 20% ವೇಟೇಜ್ ಅನ್ನ ಕೊಟ್ಟಿದ್ರು. ಫೈನಾನ್ಶಿಯಲ್ ಇನ್ಕ್ಲೂಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ನೋಡ್ರಿ 10% ವೇಟೇಜ್ ಅನ್ನ ಕೊಟ್ಟಿದ್ರು. ಜೊತೆಗೆ ಏನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಕ್ಕೆ ಏನ್ ಮಾಡಿದ್ರು ಅಂದ್ರೆ 10% ವೇಟೇಜ್ ಅನ್ನ ಕೊಟ್ಟಿದ್ರು. ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಏನಿದೆಯಲ್ಲ, ಇದರ ಒಂದು ಗುಣಲಕ್ಷಣಗಳು ಏನು ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಇದರ ಒಂದು ಗುಣಲಕ್ಷಣಗಳನ್ನ ನಾವು ಒಂದೊಂದಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ.
ಮೊದಲೇದಾಗಿ ನೋಡ್ರಿ ಗುಣಲಕ್ಷಣ ಏನಿದೆ ಅಪ್ಪ ಅಂದ್ರೆ ಇದೊಂದು ಜನ ಆಂದೋಲನ ಆಗುತ್ತೆ. ಅಂದ್ರೆ ಏನಪ್ಪ ಅಂದ್ರೆ ಈಗ ಜನರೇನು ಒಂದು ಡಿಸ್ಟಿಕ್ ಇಂದ ಇನ್ನೊಂದು ಡಿಸ್ಟಿಕ್ ಗೆ ಹೋಗ್ತಾ ಇದ್ರೆ ವಲಸೆ ಹೋಗ್ತಿದ್ರಲ್ಲ ಅದನ್ನ ಕಮ್ಮಿ ಮಾಡಿ ಜನರು ಮರಳಿ ಅವರೇ ಅವ್ರದೇ ಆದಂತ ಜಿಲ್ಲೆಗೆ ಬರುವಂತ ಒಂದು ಜನಾಂದೋಲನ ಆಗುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಏನು ಪ್ರೋಗ್ರೆಸ್ ಆಗ್ತಿದೆಯಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಯಾವ್ದನ್ನಾಗಿ ನಿಯಂತ್ರಣ ಅಥವಾ ಮಾನಿಟರ್ ಮಾಡ್ತಾರಪ್ಪ ಅಂದ್ರೆ ರಿಯಲ್ ಟೈಮ್ ಪ್ರೋಗ್ರೆಸ್ ಮೇಲೆ, ಅಂದ್ರೆ ಈ ಡಾಟಾವನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಈ ರಿಯಲ್ ಟೈಮ್ ಅಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅಥವಾ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಮೂರನೇ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯದ ಕಾರ್ಯಕ್ರಮಗಳೇನಿದೆ, ಈ ಕೇಂದ್ರ ಮತ್ತೆ ರಾಜ್ಯದ ಕಾರ್ಯಕ್ರಮಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರೋಡೀಕರಣವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಯಾವ ಒಂದು ಜಿಲ್ಲೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ನೋಡ್ರಿ, ಒಂದು ಜಿಲ್ಲೆ ಏನಪ್ಪ ಅಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆಯಲ್ಲ ಆ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಈ ಜಿಲ್ಲೆ ಎಷ್ಟು ಮುಂದಿದೆ, ಈ ಜಿಲ್ಲೆ ಇಷ್ಟು ಹಿಂದಿದೆ, ಮತ್ತೆ ಇಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಿದೆಯಲ್ಲ ಅದನ್ನ ಮಾಡ್ತಾ ಅದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಆ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಜಿಲ್ಲೆಯಲ್ಲಿರುವಂತ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ನಾವು ಡಿಸ್ಟಿಕ್ ಅನ್ನ ಬಿಲ್ಡ್ ಮಾಡ್ಬೇಕು ಅಥವಾ ಜಿಲ್ಲೆಯನ್ನ ಕಟ್ಬೇಕಲ್ಲ ಅದರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅನುಭವವನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಈ ಒಂದು ಜಿಲ್ಲೆ ಅಥವಾ ಈ ಒಂದು ಆಸ್ಪಿರೇಷನಲ್ ಡಿಸ್ಟಿಕ್ ಕಾರ್ಯಕ್ರಮ ಇದೆಯಲ್ಲ, ಇದು ಕೇವಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಜಿಲ್ಲೆಯನ್ನ ನಾವು ಒಂದು ಅಂತ ಕನ್ಸಿಡರ್ ಮಾಡ್ತೀವಿ. ಬದಲಾಗಿ ನೋಡ್ರಿ ಈಗ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡ್ಬಂದ್ರೆ ಆ ಕಾರ್ಯಕ್ರಮವನ್ನ ಏನಾಗಿರುತ್ತಪ್ಪ ಅಂದ್ರೆ ಕೇವಲ ಜಿಲ್ಲೆಯ ಒಂದು ಸೆಕ್ಷನ್ ಗೆ ಅಥವಾ ಒಂದು ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿರುತ್ತೆ. ಆದ್ರೆ ಈ ಕಾರ್ಯಕ್ರಮ ಏನಾಗಿದೆ, ಸಂಪೂರ್ಣ ಒಂದು ಜಿಲ್ಲೆನ ನಾವು ಒಂದು ಅಂತ ಕನ್ಸಿಡರ್ ಮಾಡೋದ್ರಿಂದ ನೋಡ್ರಿ ಇಲ್ಲಿ ಅಭಿವೃದ್ಧಿ ನಾವು ಹೆಚ್ಚನ್ನ ಕಾಣಬಹುದಾಗಿದೆ. ಹಾಗಾದ್ರೆ ಈ ಕಾರ್ಯಕ್ರಮ ಯಾಕೆ ನಮಗೆ ಸ್ಪೆಷಲ್ ಆಗಿ ಕಾಣ್ತಾ ಇದೆ? ಸೊ ನೋಡ್ರಿ ಈ ಒಂದು ಕಾರ್ಯಕ್ರಮ ಸ್ಪೆಷಲ್ ಆಗೋದಕ್ಕೆ ಮುಖ್ಯ ಕಾರಣವೇನು, ಏನು ಈ ಕಾರ್ಯಕ್ರಮ ಏನಪ್ಪ ಅಂದ್ರೆ ತುಂಬಾ ಸ್ಪೆಷಲ್ ಆಗುತ್ತೆ ಅಂತಂದ್ರೆ ನೋಡ್ರಿ ತುಂಬಾ ಹಿಂದಿನಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೆಕ್ಟರ್ ಗಳಿಗೆ ಏನಪ್ಪ ಅಂದ್ರೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರಲ್ಲ, ಅಲ್ಲೇನಿರುತ್ತೆ ಅಂದ್ರೆ ಓವರ್ ಡ್ಯೂ ಇರುತ್ತೆ. ಅಂತ ಸೆಕ್ಟರ್ ಗಳಿಗೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ನೋಡ್ರಿ ಬಹಳಷ್ಟು ವರ್ಷಗಳಿಂದ ಏನಪ್ಪ ಅಂದ್ರೆ ಈ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಏನ್ ಮಾಡಿರಲ್ಲ ಅಂದ್ರೆ ಯಾವುದೇ ತರ ಅಂತ ಎಂಫಸಿಸ್ ಅಥವಾ ಆದ್ಯತೆಗಳನ್ನ ಕೊಟ್ಟಿರಲ್ಲ. ಆ ಕ್ಷೇತ್ರಗಳಿಗೆ ನೋಡ್ರಿ ಹೆಚ್ಚಿನ ಆದ್ಯತೆಯನ್ನ ಕೊಡುತ್ತೆ. ಆಮೇಲೆ ನೋಡ್ರಿ ಇದೇನ್ ಮಾಡಿದ್ರೆ ಅಂದ್ರೆ ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಒಂದೇ ಸೈಜು ಎಲ್ಲಾ ಡಿಸ್ಟಿಕ್ ಗಳಿಗೆ ಅಥವಾ ಎಲ್ಲಾ ಜಿಲ್ಲೆಗಳಿಗೂ ಫಿಟ್ ಆಗುತ್ತೆ ಅಂತ ಹೇಳಂಗಿಲ್ಲ. ಸೊ ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಒಂದ್ ಸೈಜ್ ಅಂತ ಮಾಡ್ತಿದ್ರು. ಈ ಒಂದು ಸೈಜ್ ಅಲ್ಲಿ ಏನಾಗ್ಬೇಕಂದ್ರೆ ಎಲ್ಲಾ ಡಿಸ್ಟಿಕ್ ಗಳಿಗೂ ಅದು ಫಿಟ್ ಆಗೋ ತರನಾಗಿ ಏನಪ್ಪಾ ಅಂದ್ರೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಆದ್ರೆ ನೋಡ್ರಿ ಈ ಕಾರ್ಯಕ್ರಮವನ್ನು ಆ ತರನಾಗಿ ಮಾಡಿಲ್ಲ. ಅಂದ್ರೆ ಒನ್ ಸೈಜ್ ಫಿಟ್ಸ್ ಫಾರ್ ಎವ್ರಿ ಡಿಸ್ಟ್ರಿಕ್ಸ್ ಅಂತ ನಾವ್ ಏನ್ ಕರಿತೀವಲ್ಲ ಆ ತರನ ಅಂತ ಕಾರ್ಯಕ್ರಮವನ್ನು ಇವರು ಮಾಡಿಲ್ಲ. ಬದಲಾಗಿ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಆ ಜಿಲ್ಲೆಗಳಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ತರನಾಗಿ ಬೇಕಲ್ಲ ಆ ತರನಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೋಬಹುದಾಗಿದೆ. ಜೊತೆಗೆ ನೋಡ್ರಿ ಇದೇನಾಗಿದೆ ಅಂದ್ರೆ ಜಿಲ್ಲೆಗಳಲ್ಲಿ ಇಂಟರ್ವೆನ್ಷನ್ಸ್ ಮಾಡೋದಂದ್ರೆ ಅವರಿಗೆ ಅಭಿರುಚಿಗೆ ತಕ್ಕಂತೆ ಅಥವಾ ಅಲ್ಲಿ ಏನ್ ಡೆವಲಪ್ಮೆಂಟ್ ಗೆ ಆದ್ಯತೆ ಇದೆಯಲ್ಲ ಆದ್ಯತೆಗೆ ತಕ್ಕಂತೆ ಏನಪ್ಪ ಅಂದ್ರೆ ತಂತ್ರಗಾರಿಕೆಯನ್ನ ಚೇಂಜ್ ಮಾಡ್ತಾ ಹೋಗ್ಬಹುದು. ಸೊ ನೋಡ್ರಿ ಇದು ಯಾವ ಒಂದು ಪ್ರಿನ್ಸಿಪಲ್ಸ್ ಮೇಲೆ ಕೆಲಸ ಮಾಡುತ್ತೆ, ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ ಸ್ವಾಟ್ ಅನ್ನೋ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಇಲ್ಲಿ ಸ್ವಾಟ್ ಅಂದ್ರೆ ನೋಡ್ರಿ ಎಸ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟ್ರೆಂತ್, ಅಂದ್ರೆ ಆ ಒಂದು ಜಿಲ್ಲೆಯ ಬಲ ಏನು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅಂದ್ರೆ ಇಲ್ಲಿ ಏನಂದ್ರೆ ವೀಕ್ನೆಸ್, ಅಂದ್ರೆ ಆ ಜಿಲ್ಲೆಯ ಒಂದು ವೀಕ್ನೆಸ್ ಏನು, ಅವ್ರು ಎಲ್ಲಿ ವೀಕ್ ಆಗಿದ್ದಾರೆ. ಮೂರನೇದು ಓ ಅಂದ್ರೆ ಅಪಾರ್ಚುನಿಟಿ, ಅಂದ್ರೆ ಅಲ್ಲಿರುವಂತ ಏನಪ್ಪಾ ಅಂದ್ರೆ ಅವಕಾಶಗಳೇನು, ಅವಕಾಶಗಳನ್ನ ಇಲ್ಲಿ ನೋಡ್ತಾ ಹೋಗ್ತಾರೆ. ನಾಲ್ಕನೇ ಟಿ ಅಂದ್ರೆ ಥ್ರೆಟ್ಸ್, ಅಂದ್ರೆ ಆ ಜಿಲ್ಲೆಗೆ ಏನೆಲ್ಲ ಸಮಸ್ಯೆಗಳಿದೆ, ಥ್ರೆಟ್ಸ್ ಏನಿದೆ ಅದ್ರ ಮೇಲೆ ಇದೇನಾಗುತ್ತೆ ಅಂದ್ರೆ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಾಟ್ ಮೇಲೆ ಇದು ಕೆಲಸ ಮಾಡೋದ್ರಿಂದ ನೋಡ್ರಿ ಇಲ್ಲಿರುವಂತ ನೈಸರ್ಗಿಕ ಸಂಪನ್ಮೂಲಗಳೇನಿದೆ, ನ್ಯಾಚುರಲ್ ರಿಸೋರ್ಸ್ ಏನಿದೆ ಅಲ್ಲ, ಆ ನ್ಯಾಚುರಲ್ ರಿಸೋರ್ಸ್ ಅನ್ನ ನಾವೇನಪ್ಪ ಅಂದ್ರೆ ಚೆನ್ನಾಗಿ ಬಳಸ್ಕೊಂಡು ಏನ್ ಮಾಡಬಹುದು ಅಂದ್ರೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ಸ್ ನ ಮಾಡಬಹುದಾಗಿದೆ, ಸರಿಯಾಗಿ ಜಾರಿಗೊಳಿಸಬಹುದಾಗಿದೆ. ಜೊತೆಗೆ ನೋಡ್ರಿ ಈ ಒಂದು ಆಸ್ಪಿರೇಷನಲ್ ಡಿಸ್ಟಿಕ್ ಕಾರ್ಯಕ್ರಮ ಇದೆಯಲ್ಲ, ಇದನ್ನೇನಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು ಬಹಳಷ್ಟು ಸರಿ ಏನ್ ಮಾಡಿದ್ರು ಅಂದ್ರೆ ರಿವ್ಯೂ ಅನ್ನ ಮಾಡಿದ್ರು. ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಹೆಚ್ಚಿನ ಪ್ರಶಂಸೆನ ಅಥವಾ ಪ್ರಶಂಸೆಗೆ ಒಳಗಾದಂತ ಕಾರ್ಯಕ್ರಮ ಯಾವ್ದಾದ್ರಿದೆ ಅದು ಆಸ್ಪಿರೇಷನಲ್ ಡಿಸ್ಟಿಕ್ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮದ ಬಲಗಳನ್ನ ನಾವು ನೋಡ್ತಾ ಹೋದ್ರೆ, ಅಂದ್ರೆ ಈ ಕಾರ್ಯಕ್ರಮಗಿರುವಂತ ಸ್ಟ್ರೆಂತ್ ಏನು, ಬಲಗಳೇನಂತ ನಾವು ನೋಡೋದಾದ್ರೆ ನೋಡ್ರಿ ಮೊದಲೇದಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಸ್ ಲೈನ್ ಡಾಟಾ ಏನಿದೆ ಅಂದ್ರೆ ನೋಡ್ರಿ ಕೆಳ ಹಂತದ ಒಂದು ದತ್ತಾಂಶವನ್ನು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಾಲಕಾಲಕ್ಕೆ ತಕ್ಕಂತೆ ಅಥವಾ ರೆಗ್ಯುಲರ್ ಆಗಿ, ಅಂದ್ರೆ ನೋಡ್ರಿ ಒಂದು ಸಮಯ ಅಂತ ಇರುತ್ತೆ, ಆ ಸಮಯಕ್ಕೆ ತಕ್ಕಂತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಾರ್ವರ್ಡ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಈ ತರದ ಎಫರ್ಟ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ಎರಡು ಅನುಕೂಲಗಳಾಗುತ್ತೆ. ಏನೆಲ್ಲ ಆ ಎರಡು ಅನುಕೂಲಗಳಾಗತ್ತಪ್ಪ ಅಂದ್ರೆ ಒಂದು ನೋಡ್ರಿ ನಮ್ಗೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ದತ್ತಾಂಶ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ದತ್ತಾಂಶನೇ ಇಲ್ಲ, ಎಲ್ಲಿ ಎಷ್ಟು ಹಿಂದುಳಿದಿದೆ ಮತ್ತೆ ಯಾರು ಎಷ್ಟು ಹಿಂದುಳಿದಿದ್ದಾರೆ, ಯಾರು ಅಭಿವೃದ್ಧಿ ಹೊಂದಿದ್ದಾರೆ ಯಾರು ಅಭಿವೃದ್ಧಿ ಹೊಂದಿದ್ದಾರೆ, ಇದು ಒಂದು ರೋಬೋಸ್ಟ್ ಅಥವಾ ಸದೃಢವಾದ ದತ್ತಾಂಶ ಏನಿದೆಲ್ಲ ಈ ಸದೃಢವಾದಂತ ದತ್ತಾಂಶ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ಮೊದಲೇದಾಗಿ ಇಲ್ಲಿ ಏನ್ ಸಹಾಯ ಆಗುತ್ತೆ ಅಂದ್ರೆ ಸದೃಢವಾದಂತ ಒಂದು
ದತ್ತಾಂಶ ನಮಗೆ ಸಿಕ್ಕರೆ ಎರಡನೇ ಪ್ರಯೋಜನ ನಮಗೆ ಇಲ್ಲೇನಪ್ಪ ಅಂದ್ರೆ ಈ ತರದ ಸದೃಢವಾದಂತಹ ದತ್ತಾಂಶ ಇರೋದ್ರಿಂದ ನೋಡ್ರಿ ಮುಂಬರುವ ಸಂಶೋಧಕರು ಅಥವಾ ರಿಸರ್ಚರ್ ಅಂತ ನಾವೇನ್ ಕರಿತೀವಲ್ಲ ಅಥವಾ ಮುಂಬರುವ ಸಂಶೋಧಕರು ಇರಬಹುದು ಅಥವಾ ಯೋಜನೆಕಾರರು ಇರಬಹುದು ಅಂದ್ರೆ ಯೋಜನೆಗಳನ್ನ ಜಾರಿಗೊಳಿಸೋರು ಇರಬಹುದು ಅವರೇನ್ ಮಾಡ್ತಾರೆ ಅಂದ್ರೆ ಈ ಒಂದು ದತ್ತಾಂಶವನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತರ್ತಾರೆ ಜೊತೆಗೆ ನೋಡ್ರಿ ಮೂರನೇ ಬಲ ಇಲ್ಲಿ ಇರೋದೇನಪ್ಪ ಅಂದ್ರೆ ಇವರು ಹೆಚ್ಚಿನದಾಗಿ ಯಾವ್ದ್ರ ಕಡೆ ಫೋಕಸ್ ಮಾಡ್ತಿದ್ದಾರೆ ಅಂದ್ರೆ ಮಾನವನ ಅಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ ಈ ಮಾನವನ ಅಭಿವೃದ್ಧಿ ಕಡೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮಾನವ ಅಭಿವೃದ್ಧಿ ಜೊತೆಗೆ ಏನಪ್ಪ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನಿದೆಲ್ಲ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕೂಡ ಅವ್ರು ಏನಪ್ಪ ಅಂದ್ರೆ ಅಚೀವ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಈ ಕಾರ್ಯಕ್ರಮದ ಬಲವ ಏನಪ್ಪ ಅಂದ್ರೆ ಯಾವುದೇ ತರನಂತ ಪಾರ್ಟಿಷನ್ಸ್ ಇಲ್ಲ ಅಂದ್ರೆ ಇವರಿಗೆ ಈ ತರನಾಗಿ ಈ ತರನಾಗಿ ಏನು ಇಲ್ಲ ಬದಲಾಗಿದೆ ಏನಪ್ಪ ಅಂದ್ರೆ ಅನ್ಬಯಸ್ಡ್ ಆಗಿದೆ ಅಂದ್ರೆ ಯಾವುದೇ ತರನಂತ ತಾರತಮ್ಯವಿಲ್ಲದೆ ಮತ್ತೆ ಯಾರಿಗೂ ಕೂಡ ಏನಪ್ಪ ಅಂದ್ರೆ ಫೇವರೇಬಲ್ ಇಲ್ಲದೆ ಇಲ್ಲೇನ್ ಮಾಡ್ತಿದ್ರು ಅಂದ್ರೆ ಆಲ್ ಇಂಡಿಯಾ ಗ್ರೋತ್ ಅಂದ್ರೆ ನೋಡ್ರಿ ಸಂಪೂರ್ಣ ಭಾರತದ ಅಭಿವೃದ್ಧಿ ಅಂತ ನಾವೇನ್ ಕರಿತೀವಲ್ಲ ಈ ಸಂಪೂರ್ಣ ಭಾರತದ ಅಭಿವೃದ್ಧಿನ ಇಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ನೋಡ್ರಿ ನಮಗೆ ಈ ಡಿಸ್ಟ್ರಿಕ್ಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ ನೋಡಿದ್ರೆ ಅಂದ್ರೆ ಯಾವ ತರನಾಗಿ ಇಲ್ಲಿ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡಿದಾರಲ್ಲ ಆ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡಿದಂತ ಒಂದು ವೇಯನ್ನ ನೋಡಿದ್ರೆ ನೋಡ್ರಿ ಇದು ಯಾವುದೇ ತರನಾಗಿ ತಾರತಮ್ಯವಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನೋಡ್ರಿ ಇಲ್ಲಿ ಯಾವುದೇ ತರನಾಗಿ ಬಯಾಸನ ಮಾಡಿಲ್ಲ ಪ್ರಾದೇಶಿಕವಾಗಿ ನೋಡ್ರಿ ಒಂದು ಪ್ರದೇಶಕ್ಕೆ ಏನ್ ಮಾಡೋದಂದ್ರೆ ಹೆಚ್ಚಿನ ಒತ್ತನ್ನ ಕೊಡೋದಿರುತ್ತಲ್ಲ ಆ ಒತ್ತನ್ನ ಇಲ್ಲಿ ಕೊಟ್ಟಿಲ್ಲ ಬದಲಾಗಿ ಎಲ್ಲಾ ಪ್ರದೇಶಗಳನ್ನ ತೆಗೆದುಕೊಂಡಿದ್ದಾರೆ ಅದು ಉತ್ತರ ಇರ್ಬೋದು ದಕ್ಷಿಣ ಇರ್ಬೋದು ಪೂರ್ವ ಇರ್ಬೋದು ಪಶ್ಚಿಮ ಇರ್ಬೋದು ಎಲ್ಲಾ ಪ್ರದೇಶಗಳನ್ನ ಇಲ್ಲಿ ಏನ್ ಮಾಡಿದಂದ್ರೆ ಗಣನೆಗೆ ತೆಗೆದುಕೊಂಡಿದ್ದಾರೆ ಜೊತೆಗೆ ನೋಡ್ರಿ ರಾಜಕೀಯವಾಗಿ ನೋಡ್ರಿ ಯಾವುದೇ ರಾಜ್ಯಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಒತ್ತನ್ನ ಕೊಟ್ಟಿಲ್ಲ ಅದೇ ತರನಾಗಿ ಯಾವುದೇ ಒಂದು ಫ್ಯಾಕ್ಟರಿ ಇರ್ಬೋದು ಆ ಫ್ಯಾಕ್ಟರಿ ಗಳಿಗೂ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನದಾಗಿ ಒತ್ತನ್ನ ಕೊಡದೆ ಎಲ್ಲಾ ಸಂಪೂರ್ಣ ಭಾರತದ ಅಭಿವೃದ್ಧಿ ಕಡೆಗೆ ಈ ಕಾರ್ಯಕ್ರಮವನ್ನ ಗಮನ ಹರಿಸಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಕ್ಟಿವಿಟೀಸ್ ಅಥವಾ ಕೆಲವೊಂದಿಷ್ಟು ನಿರ್ದಿಷ್ಟ ಚಟುವಟಿಕೆಗಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಕೇಂದ್ರ ಮತ್ತೆ ರಾಜ್ಯದ ಕಾರ್ಯಕ್ರಮಗಳೇನಿದೆ ಕೇಂದ್ರ ಮತ್ತೆ ರಾಜ್ಯದ ಕಾರ್ಯಕ್ರಮಗಳನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಕ್ರೋಡೀಕರಣವನ್ನ ಮಾಡ್ತಿದ್ದಾರೆ ಅಥವಾ ಕನ್ವರ್ಜೆನ್ಸ್ ಅನ್ನ ಮಾಡ್ತಿದ್ದಾರೆ ಇಷ್ಟು ಕೂಡ ಏನಾಗಿದೆ ಅಂದ್ರೆ ನೋಡ್ರಿ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಕಾರ್ಯಕ್ರಮ ಏನಿದೆಲ್ಲ ಇವುಗಳ ಒಂದು ಬಲವಾಗಿದೆ ಸೊ ನೋಡ್ರಿ ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಇಲ್ಲೇನ್ ಸಮಸ್ಯೆಗಳಿದೆ ಇಶ್ಯೂಸ್ ಇದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಇಲ್ಲಿ ಒಂದೊಂದೇ ಸಮಸ್ಯೆಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲೇದಾಗಿ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಸೊ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡ್ರೆ ಉದಾಹರಣೆಯನ್ನ ತೆಗೆದುಕೊಂಡ್ರೆ ಎಸ್ಪೆಷಲಿ ನೋಡ್ರಿ ಬಿಹಾರದ ಒಂದು ಉದಾಹರಣೆಯನ್ನ ತೆಗೆದುಕೊಂಡ್ರೆ ಏನಾಗ್ತಿದೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನೋಡ್ರಿ ಜಿಲ್ಲೆಗಳನ್ನ ಏನ್ ಸೆಲೆಕ್ಟ್ ಮಾಡ್ತಿದ್ದಲ್ಲ ಆ ಜಿಲ್ಲೆಗಳಲ್ಲಿ ನಮ್ಗೆ ಏನಾಗ್ತಿದೆ ಅಂದ್ರೆ ಒಂದು ಸಮಸ್ಯೆ ಆಗ್ತಿದೆ ಯಾವ ತರನಾಗಿ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಥವಾ ಅದನ್ನ ನೇಮಕಾತಿ ಮಾಡ್ತಿದ್ರೆ ಅಥವಾ ಸೆಲೆಕ್ಟ್ ಏನ್ ಮಾಡ್ತಿದ್ರಲ್ಲ ಅದೇ ಒಂದು ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಜಿಲ್ಲೆಯ ಒಂದು ಸೆಲೆಕ್ಷನ್ ನಾವು ನೋಡಿದಾಗ ಇಲ್ಲೇನಾಗ್ತಿದೆಯಪ್ಪ ಅಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ಜಿಲ್ಲೆಗಳೇನಿದೆಲ್ಲ ಆ ಜಿಲ್ಲೆಗಳನ್ನ ಇವರು ಕನ್ಸಿಡರ್ ಮಾಡ್ತಾ ಇಲ್ಲ ಬದಲಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ತಮಗೆ ಬೇಕಾದಂತ ಜಿಲ್ಲೆಗಳನ್ನ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾರೆ ಸೊ ನೋಡ್ರಿ ಜಿಲ್ಲೆಗಳನ್ನ ಯಾವತ್ತಲೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಅಂದ್ರೆ ತಲಾ ಆದಾಯ ಏನಿದೆಯಲ್ಲ ಈ ತಲಾ ಆದಾಯದ ಆಧಾರದ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡ್ಬೇಕಾಗತ್ತೆ ಬದಲಾಗಿ ಇಲ್ಲಿ ನೋಡ್ರಿ ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಇವರು ಸೆಲೆಕ್ಟ್ ಅನ್ನ ಮಾಡ್ತಾ ಇಲ್ಲ ಸೊ ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಅಥವಾ ತಲಾ ಆದಾಯದ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ಅಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನೋಡ್ರಿ ಈ ಜಿಲ್ಲೆಯ ಸೆಲೆಕ್ಟ್ ಮಾಡದೆ ಒಂದೇನಾಗಿದೆ ಅಂದ್ರೆ ನಮಗೆ ಸಮಸ್ಯೆ ಆಗಿದೆ ಎರಡನೇ ಸಮಸ್ಯೆ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮ ಜಾರಿಗೆ ತರದೇ ಒಂದು ಆಂಬಿಗ್ಯೂಟಿ ಆಗಿದೆ ಅಂದ್ರೆ ನೋಡ್ರಿ ಅಲ್ಲಿ ದ್ವಂದ್ವ ರೀತಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಯಾವ ತರನಾಗಿ ದ್ವಂದ್ವ ರೀತಿ ಅಂತಂದ್ರೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನ ಜಾರಿಗೆ ತರ್ತಾರಲ್ಲ ಇದೇನಪ್ಪ ಅಂದ್ರೆ ಸೇವೆಗಳನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ತರ್ತಾ ಇದ್ದಾರೆ ಅಥವಾ ಸೇವೆಗಳನ್ನ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಚುರುಕು ಕಳಿಸೋದಕ್ಕೋಸ್ಕರ ಜಾರಿಗೆ ತರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಥವಾ ಈ ಕಾರ್ಯಕ್ರಮವನ್ನ ಜಾರಿಗೆ ತರೋದ್ರಿಂದ ನೋಡ್ರಿ ಈ ಪ್ರದೇಶದ ಅಭಿವೃದ್ಧಿ ಮಾಡ್ಬೇಕಾ ಅಥವಾ ಈ ಪ್ರದೇಶದ ಒಂದು ಅಭಿವೃದ್ಧಿಯನ್ನ ಗೊಳಿಸ್ಬೇಕಾ ಇದಕ್ಕೋಸ್ಕರ ಜಾರಿಗೆ ತರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಇಲ್ಲಿ ನಮ್ಗೆ ಏನಾಗ್ತಿದೆ ಅಂದ್ರೆ ದ್ವಂದ್ವ ನೀತಿ ನಮ್ಗೆ ಕಾಣಿಸ್ತಾ ಇದೆ ಅದೇ ತರನ ನೋಡ್ರಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಏನು ಇಂಡಿಕೇಟರ್ಸ್ ಅನ್ನ ಬೆಳೆಸ್ತಾರೆ ಅಥವಾ ಏನು ಸೂಚ್ಯಾಂಕಗಳನ್ನ ಬೆಳೆಸ್ತಾರಲ್ಲ ಅವನೇನ್ ಮಾಡ್ತಿದಾರೆ ಅಂದ್ರೆ ತಾರ್ಕಿಕವಾಗಿ ಯೋಚನೆಯನ್ನ ಮಾಡ್ತಾ ಇಲ್ಲ ಬದಲಾಗಿ ಇಲ್ಲೇನ್ ಮಾಡ್ತಿದಾರಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ನೋಡ್ರಿ ರ್ಯಾಷನಲಿ ಅಥವಾ ತಾರ್ಕಿಕವಾಗಿ ಅವನ್ನ ಬಳಸ್ತಾ ಇಲ್ಲ ಬದಲಾಗಿ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ತಮಗೆ ಯಾವ ತರನಾಗಿ ಬೇಕಲ್ಲ ಆ ತರನಾಗಿ ಏನಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ನೋಡ್ರಿ ಇಲ್ಲಿ ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತಲ್ಲ ಆ ತರದ ಸ್ಟಾಟಿಸ್ಟಿಕ್ಸ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತಿದಾರೆ ಅಂದ್ರೆ ಮೆಜರ್ಮೆಂಟ್ ಅನ್ನ ಮಾಡ್ತಾ ಇದಾರೆ ಅದ್ರ ಬದಲಾಗಿ ನೋಡ್ರಿ ತಾರ್ಕಿಕ ವಿಚಾರವನ್ನ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಜಿಲ್ಲೆಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಜೊತೆಗೆ ನೋಡ್ರಿ
ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಬಂದಿದೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ತರೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ. ಅಂದ್ರೆ ಮುಂಚೆ ರಾಜ್ಯ ಸರ್ಕಾರ ಏನ್ ಮಾಡ್ತಿತ್ತು ಅಂದ್ರೆ ಯಾವುದೇ ಒಂದು ಪ್ರದೇಶ ಹಿಂದುಳಿದಿತ್ತು ಅಂದ್ರೆ ಆ ಪ್ರದೇಶಕ್ಕೆ ಅನುಕೂಲಕರವಾದಂತ ಇನ್ನೊಂದು ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಿತ್ತಲ್ಲ ಆ ಕಾರ್ಯಕ್ರಮಗಳನ್ನ ಈಗ ಏನಪ್ಪಾ ಅಂದ್ರೆ ಜಾರಿಗೆ ತರ್ತಾ ಇಲ್ಲ. ಅದೇ ತರ ನೋಡ್ರಿ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಇನ್ನೊಂದು ಸಮಸ್ಯೆ ಇರೋದಂದ್ರೆ ನೋಡ್ರಿ ಇಲ್ಲಿ ಬರ್ಡನ್ ಏನಿದೆ ಈ ಅಭಿವೃದ್ಧಿ ಒಂದು ಬರ್ಡನ್ ಏನಿದೆ ಅಲ್ಲ ಅದೇನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರದ ಮೇಲೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕೇವಲ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ರೆ ಬದಲಾಗಿ ಏನಪ್ಪಾ ಅಂದ್ರೆ ಮೂಲಭೂತ ಸಮಸ್ಯೆಗಳೇನಿದೆ ಫಂಡಮೆಂಟಲ್ ಇಶ್ಯೂಸ್ ಅಂತ ನಾವೇನ್ ಕರಿತೀವಿ ಈ ಮೂಲಭೂತ ಸಮಸ್ಯೆಗಳ ಕಡೆ ಅವ್ರು ಏನಪ್ಪಾ ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇಲ್ಲ. ಸೊ ಇದಿಷ್ಟು ಸಮಸ್ಯೆಗಳಾದ್ರೆ ಈಗ ವೇ ಫಾರ್ವರ್ಡ್ ಏನಂತ ಡಿಸ್ಕಸ್ ಮಾಡೋಣ. ಅಂದ್ರೆ ನೋಡ್ರಿ ಯಾವ ತರನಾಗಿ ನಾವು ಯೋಜನೆಗಳನ್ನ ಜಾರಿಗೆ ತರಿಸಿದ್ರೆ ನಮಗೆ ಇಲ್ಲಿ ಸಮಸ್ಯೆಗಳು ಬರಲ್ಲ ಮತ್ತೆ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿನ ಗೊಳಿಸಬಹುದಪ್ಪ ಅಂದ್ರೆ ಇನ್ನೂ ಕೂಡ ಸಿಂಪ್ಲಿಫೈಡ್ ಅಂತ ರ್ಯಾಂಕಿಂಗ್ ಸಿಸ್ಟಮ್ ಅನ್ನ ನಾವಿಲ್ಲಿ ತರಬೇಕಾಗುತ್ತೆ. ನೋಡ್ರಿ ಸಿಂಪ್ಲಿಫೈ ಮಾಡಿದಂತ ಸಿಂಪಲ್ ರ್ಯಾಂಕಿಂಗ್ ಸಿಸ್ಟಮ್ ಅನ್ನ ತರೋದ್ರಿಂದ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿ ಕಡೆಗೆ ಇಲ್ಲಿ ಹೆಚ್ಚಿನ ಗಮನವನ್ನು ನಾವು ಹರಿಸಿದಂಗಾಗುತ್ತೆ. ಎರಡನೇದಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ನೋಡ್ರಿ ಫೈನಾನ್ಷಿಯಲ್ ಆಟೋನಮಿಯನ್ನ ಕೊಡಬೇಕಾಗುತ್ತೆ. ಈ ಒಂದು ಫೈನಾನ್ಷಿಯಲ್ ಆಟೋನಮಿ ಅಂತ ನಾವೇನ್ ಕರಿತೀವಿ ಆರ್ಥಿಕ ಸ್ವಾಯತ್ತತೆ ಅಂತ ಏನ್ ಕರಿತೀವಲ್ಲ ಇವುಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಕೊಡಬೇಕಾಗುತ್ತೆ. ಮೂರನೇದಾಗಿ ನೋಡ್ರಿ ಇಂಡಿಪೆಂಡೆಂಟ್ ಸರ್ವೇಸ್ ನ ಮಾಡ್ಬೇಕು. ಈಗೇನಪ್ಪ ಅಂದ್ರೆ ಸರ್ಕಾರಗಳೇ ಸರ್ವೆಗಳು ಏನ್ ಮಾಡ್ತಿದ್ವಲ್ಲ ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಸ್ವತಂತ್ರವಾದಂತ ಕೆಲವೊಂದಿಷ್ಟು ಸರ್ವೆಗಳಾಗಬೇಕು. ಅವಾಗ ಮಾತ್ರ ನೋಡ್ರಿ ನಮಗೆ ಆ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ ಅಲ್ಲಿರುವಂತಹ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತದವರು ಎಷ್ಟು ಕರೆಂಟ್ ಆದಂತ ದತ್ತಾಂಶವನ್ನು ಒದಗ್ತಾ ಇದ್ದಾರೆ ಮತ್ತೆ ಅಲ್ಲಿ ಜನರ ಒಂದು ಜೀವನದ ಕ್ವಾಲಿಟಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವು ಇನ್ನೂ ಒಂದ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಇಂಟರ್ನಲ್ ಕೆಪಾಸಿಟಿ ಏನಿದೆ ಅಂದ್ರೆ ಆ ಜಿಲ್ಲೆಯ ಒಂದು ಆಂತರಿಕ ಒಂದು ಕೆಪಾಸಿಟಿ ಏನಿದೆಲ್ಲ ಆ ಕೆಪಾಸಿಟಿನ ಜಾಸ್ತಿ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡ್ರಿ ನಾವು ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ಇಲ್ಲಿ ಜಾರಿಗೆ ತರಬೇಕಾಗುತ್ತೆ. ಇದು ಏನಪ್ಪಾ ಅಂದ್ರೆ ಸಂಕಲ್ಪ ಸಪ್ತಾಹ ಕಾರ್ಯಕ್ರಮ ಯಾವ್ದ್ರಿಂದ ಬಂತು ಅದಕ್ಕೆ ಇನ್ಸ್ಪಿರೇಷನ್ಸ್ ಏನು ಅಲ್ಲಿ ಮತ್ತೆ ಆಸ್ಪಿರೇಷನ್ ಬ್ಲಾಕ್ ಪ್ರೋಗ್ರಾಮ್ ನ ಯಾಕೆ ತಗೊಂಬಂದ್ರು ಮತ್ತೆ ಆಸ್ಪಿರೇಷನ್ ಬ್ಲಾಕ್ ಪ್ರೋಗ್ರಾಮ್ ಅನ್ನ ಬರೋದಕ್ಕೆ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಯಾವ ತರನಾಗಿ ನಮ್ಗೆ ಇಲ್ಲಿ ಪ್ರೇರೇಪಣೆ ಆಯ್ತು ಮತ್ತೆ ಇಲ್ಲಿರುವಂತ ಬಲ ಏನು ದುರ್ಬಲಗಳೇನು ಜೊತೆಗೇನಪ್ಪಾ ಅಂದ್ರೆ ಇಲ್ಲಿರುವಂತ ಸಮಸ್ಯೆಗಳೇನು ಅದಕ್ಕಿರುವಂತಹ ಪರಿಹಾರಗಳೇನಂತ ನಾವು ಡಿಸ್ಕಸ್ ಮಾಡಿದೀವಿ. ಇದೇ ತರನಂತ ಉಪಯುಕ್ತವಾದ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.